ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಮತ್ತು ಮದಲೂರು ಕೆರೆಗೆ ಹೇಮಾವತಿ ನೀರು ಹರಿಸುವುದರ ಬಗ್ಗೆ ಶಾಸಕ ಬಿ ಸತ್ಯನಾರಾಯಣ್ ಪತ್ರಿಕಾಗೋಷ್ಠಿ ಕರೆದಿದ್ದರು. ಇವತ್ತು ರಾಜ್ಯದಲ್ಲಿ ಹೇಮಾವತಿ ಡ್ಯಾಮ್ ತುಂಬಿ ಹರಿತಾ ಇದೆ. ಪ್ರಥಮವಾಗಿ ಇವತ್ತು ನೀರನ್ನು ಬಿಡೋದಕ್ಕೆ ಸರ್ಕಾರ ಒಪ್ಪಿಕೊಂಡಿದೆ. ಒಪ್ಪಿಕೊಂಡು ನೀರನ್ನು ಸಹ ಬಿಡ್ತಾ ಇದೆ. ಅದು ಕುಡಿಯುವ ನೀರಿನ ಅವಶ್ಯಕತೆ ಇದೆ, ಮೊದಲೇ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋದು ಸರ್ಕಾರದ ತೀರ್ಮಾನ. ಅದರಂತೆ ಇವತ್ತು ಬುಗುಡ್ನಹಳ್ಳಿಗೆ ತುಮಕೂರು ಜನಕ್ಕೆ ನೀರು ಕೊಡೋದಕ್ಕೆ ಇವತ್ತು ವ್ಯವಸ್ಥಿತವಾದ ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ರೂಪಿಸಿಕೊಟ್ಟಿದೆ. ಜಿಲ್ಲಾಡಳಿತ ಸಹ ಸಹಕಾರ ನೀಡ್ತಾ ಇದೆ. ಹಾಗಾಗಿ ತುಮಕೂರು ಕೆರೆ 5-6 ದಿವಸದಲ್ಲಿ ತುಮಕೂರಿಗೆ ಬರತಕ್ಕಂಥ ಗೂಡ್ನಹಳ್ಳಿ ಕೆರೆ ಗೂಡ್ನಹಳ್ಳಿಯಲ್ಲಿ ಸಂಗ್ರಹ ಮಾಡೋದಕ್ಕೆ ಎಲ್ಲ ಸರ್ವಸಿದ್ಧತೆ ಸರ್ವತಯಾರಿ ಆಗ್ತಾ ಇದೆ. ಇನ್ನು 5-6 ದಿವಸದಲ್ಲಿ ಈ ಗೂಡ್ನಹಳ್ಳಿ ಕೆರೆ ತುಂಬುತ್ತೆ. ನಂತರ ಆದ್ಯತೆ ಇಡೀ ಜಿಲ್ಲೆಯಲ್ಲೇ, ತುಮಕೂರು ಜಿಲ್ಲೆಯಲ್ಲೇ ಶಿರಾ ಪಟ್ಟಣಕ್ಕೆ ಅತ್ಯವಶ್ಯಕವಾಗಿದೆ. ಶಿರಾಪಟ್ಟಣ, ಕಳ್ಳಂಬೆಳ್ಳ, ಮೊದಲು ಈ 3 ಕೆರೆಗಳನ್ನು ತುಂಬಿಸಿ, ಏನು ಬರಗಾಲದಿಂದ ಇವತ್ತು ಕುಡಿಯೋ ನೀರು ಇಲ್ಲ, ಪೂರ್ಣವಾಗಿ ಇಲ್ಲದೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಿರಾ ತಾಲೂಕಲ್ಲಿ. ಶಿರಾ ತಾಲೂಕಲ್ಲಿ ಇವತ್ತು ಬೋರ್ವೆಲ್ನಲ್ಲಿರೋ 1800 ಅಡಿವರೆಗಿನ ಒಂದು ಕೆಮಿಕಲ್ ಮಿಶ್ರಿತ ನೀರನ್ನು ಬಿಟ್ಟರೆ ಬೇರೆ ನೀರು ಸಿಗ್ತಾ ಇಲ್ಲ. ಅದರಲ್ಲೂ ಶಿರಾ ನಗರದ ಜನಕ್ಕೆ ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ನೀರನ್ನು ಕುಡಿಯೋದಕ್ಕೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಸಹ ಇವತ್ತು ನಮ್ಮ ದುರಾದೃಷ್ಟ, ಅದು ಸಹ ಸಿಗ್ತಾ ಇಲ್ಲ. ಆ ನೀರು ಸಹ ಪೂರ್ಣವಾಗಿ ಖಾಲಿ ಹೋಗಿ ಕೆರೆ ಒಣಗಿ ಹೋಗಿ ಇಂಥ ಪರಿಸ್ಥಿತಿನಲ್ಲಿ ಏನು ಇಲ್ಲಿನ ಸರ್ಕಾರ ಇದ್ದಾಗ ಹಿಂದೆ ಗೂಡ್ನಹಳ್ಳಿ ಕೆರೆಗೆ ಮೊದಲನೇ ಆದ್ಯತೆ, ಶಿರಾ ಕೆರೆಗೆ ಕುಡಿಯುವ ನೀರಿಗೋಸ್ಕರ ಶಿರಾ ಮತ್ತು ಸುತ್ತಮುತ್ತಲಿನ ಕೆರೆಗಳಿಗೆ, ಕಳ್ಳಂಬೆಳ್ಳ ಇರ್ಬೋದು, ಮದ್ದೂರು ಇರ್ಬೋದು, ಈ ಕೆರೆಗಳಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟಿದ್ದೆ. ಹಿಂದಿನೂ ಸಹ ಅನೇಕ ಸಾರಿ ನಾವು ಕೆರೆಗೆ ನೀರನ್ನು ತಂದು ತುಂಬಿಕೊಂಡಿದ್ದೆವು. ಅದೇ ರೀತಿ ಇವತ್ತು ನಾವು ಶಿರಾ ಕೆರೆಗೆ ನೀರನ್ನು ಕೇಳೋದು ನಮ್ಮ ಮೊದಲನೇ ಬೇಡಿಕೆಯಾಗಿದೆ, ಆದ್ಯತೆಯಾಗಿದೆ. ಒತ್ತಾಯಪೂರ್ವಕವಾಗಿ ಜಿಲ್ಲಾಡಳಿತವನ್ನು, ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ. ಮೊದಲನೇ ಗೂಡ್ನಹಳ್ಳಿ ತುಂಬಿದ ನಂತರ ತಕ್ಷಣವೇ ಶಿರಾ ಕಡೆಗೆ ನೀರು, ಹೇಮಾವತಿ ನೀರು ಕುಡಿಯುವ ನೀರಿನ ಉದ್ದೇಶಕ್ಕೋಸ್ಕರ ಬರಬೇಕು. ಅದಕ್ಕೇನಾದರೂ ಆಡಳಿತ ವ್ಯವಸ್ಥೆ, ರಾಜ್ಯ ಸರ್ಕಾರದ ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಇವೆರಡೂ ಸಹ ಗಮನ ಕೊಡದೇ ಹೋದರೆ ನಾವೆಲ್ಲರೂ ಸಾಯಬೇಕಾಗುತ್ತೆ. ನೀರಿಲ್ಲದೆ ಅನ್ನ ಇಲ್ಲದೆ ಅಲ್ಲ, ನೀರಿಲ್ಲದೆ ಕುಡಿಯುವ ನೀರಿಲ್ಲದೆ ಸಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತಾಗಲೇ ಹಳ್ಳಿ ಹಳ್ಳಿಗಳಲ್ಲಿ ಪ್ಯಾರಾಲಿಸಿಸ್, ನೀರಿನ ಗುಣದೋಷಗಳಿಂದ ಒಂದು ದೊಡ್ಡ ಕಾಯಿಲೆ ಹರಡ್ತಾ ಇದೆ. ಅದು ಪ್ಯಾರಾಲಿಸಿಸ್ ಅಂತೆ. ಸುಮಾರು ಉದಾಹರಣೆಗೆ ಹೇಳಬೇಕು, ನಮ್ಮ ಊರಲ್ಲೇ ಈ ಒಂದು 2 ತಿಂಗಳಲ್ಲಿ 6 ಜನ ಸತ್ತಿದ್ದಾರೆ. ಸುಮಾರು 25 ಜನ ಹಾಸಿಗೆ ಹಿಡಿದು ಕೈ ಕಾಲು ಆಡಿಸದ ರೀತಿಯಲ್ಲಿ ಮಲಗಿಕೊಂಡಿದ್ದಾರೆ. ಇಂತಹ ದಾರುಣ ಪರಿಸ್ಥಿತಿ ನಿರ್ಮಾಣ ಆಗಿ ಜನ ಸಂಕಷ್ಟದಲ್ಲಿ ಕುಡಿಯೋ ನೀರು ಇಲ್ಲದೆ ಸಾಯ್ತಾ ಇದ್ದಾರೆ. ಆ ಪರಿಸ್ಥಿತಿಗೆ ಇಂದ ಹೊರಬರಬೇಕಾದ್ರೆ ನಮಗೆ ಮೊದಲು ಯೋಗ್ಯವಾದ ಕುಡಿಯುವ ನೀರು ಬೇಕು. ಯೋಗ್ಯವಾದ ಕುಡಿಯುವ ನೀರು ಅಂದರೆ ಹೇಮಾವತಿ ನೀರು ಒಂದೇ ನಮಗೆ ಆಶ್ರಯ. ಇನ್ಯಾವ ನೀರು ನಮಗೆ ಸಿಕ್ಕೋದಿಲ್ಲ, ಸಿಕ್ಕಿರೋ ನೀರು ಪ್ರಯೋಜನಕ್ಕಿಲ್ಲ. ಹಾಗಾಗಿ ನಾವು ತುಮಕೂರು ಗೂಡ್ನಹಳ್ಳಿ ಕೆರೆ ತುಂಬಿದ ತಕ್ಷಣ ಶಿರಾ ಕೆರೆಗೆ ನೀರು ಹರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಪ್ರಬಲವಾಗಿ ಮಾಡ್ತಾ ಇದ್ದೇವೆ. ಯಾಕೆ ಮಾತನ್ನು ನಾನು ಒತ್ತಿ ಹೇಳ್ತೇನೆ ಅಂತಂದರೆ, ಕುಡಿಯ ನೀರಿಲ್ಲದೆ ನಾವು ಬದುಕೋಕ್ಕೆ ಸಾಧ್ಯನೇ. ಬಯಲುಸೀಮೆ ಅತಿ ಹಿಂದುಳಿದ ಪ್ರದೇಶ, ಮಳೆ ಸರಿಯಾಗಿಲ್ಲ, ಬೆಳೆ ಬಂದಿಲ್ಲ, ಅದರಲ್ಲಿ ಕುಡಿಯೋದಕ್ಕೂ ನೀರು ಇಲ್ಲ ಅಂತಂದರೆ ನಾವಿಲ್ಲಿ ರಾಜಕಾರಣ ಮಾಡೋ ಅವಶ್ಯಕತೆ ನಮಗೆ ಅವಶ್ಯಕತೆಯೇ ಇಲ್ಲ ಅಂತ ನಾವು ಭಾವಿಸುತ್ತಿದ್ದೇವೆ. ಆ ಕಾರಣಕ್ಕಾಗಿ ಒತ್ತಡವನ್ನು ತರುತ್ತೇವೆ. ಒಂದು ಪಕ್ಷ ಖಂಡಿತವಾಗ ಮಾನ್ಯ
ಲೋಕಸಭಾ ಸದಸ್ಯರಿರ್ಬೋದು, ರಾಜ್ಯ ಸರ್ಕಾರವಿರ್ಬೋದು, ಅಥವಾ ನಮ್ಮ ಜಿಲ್ಲಾ ಆಡಳಿತ, ಇದರಲ್ಲಿ ಏನಾದರೂ ಒಂದು ರೀತಿಯ ಸದರ ಅಥವಾ ನಿರ್ಲಕ್ಷ್ಯ ಮನೋಭಾವವನ್ನು ತಾಳಿದರೆ ಇಡೀ ತಾಲೂಕಿನ ಜನತೆ ರಾಜಕೀಯವನ್ನು ಮರೆತು ಪಕ್ಷ ಭೇದ ಮರೆತು ನಾವೆಲ್ಲರೂ ಚಾನಲ್ಗೆ ಇಳಿದು ಬೀದಿ ಹೋರಾಟ ಮಾಡಬೇಕಾಗುತ್ತೆ. ಮೊದಲನೇ ಆದ್ಯತೆ ಗೂಡಿನಳ್ಳಿ, ನಂತರ ಸಿರಕ್ಕೇನೆ ಬರಬೇಕು. ಸಿರ ಕೊಡದೇ ಇದ್ರೆ ನಾವು ಪ್ರಬಲವಾದ ಹೋರಾಟವನ್ನು ಮಾಡಿ ನಮ್ಮ ಉಳಿವು ಅಳಿವಿನ ಪ್ರಶ್ನೆ ಇದಾಗಿರೋದ್ರಿಂದ ನಾವು ಉಳಿಬೇಕು, ಉಳಿಸ್ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಪ್ರಬಲವಾಗಿ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ಈ ನೀರನ್ನು ಕುಡಿಯೋ ನೀರಿಗೆ ಸ್ಥಿರ ಕಡೆಗೆ ಹರಿಸ್ಬೇಕು ಅನ್ನೋ ಒತ್ತಾಯ ಪೂರ್ವಕವಾಗಿ ವಿನಂತಿಸ್ಕೊಳ್ತೇನೆ. ಆ ಕೆಲಸ ಮಾಡಬೇಕು ಜಿಲ್ಲಾಡಳಿತ. ಕಳೆದ ಸಾರಿ ಯಾವ ರೀತಿ ಮೊದಲನೇ ದಿವಸನೇ ನಮಗೆ ನೀರು ಕೊಟ್ಟರು ಕಳೆದ ವರ್ಷ, ಅದೇ ರೀತಿ ಈ ವರ್ಷನೂ ಸಹ ನೀರನ್ನು ನಮಗೆ ಬಿಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೇವೆ. ಶಿರಾ ನಗರಾದ್ಯಂತ ದಿನಾಂಕ 13/8/2019 ಬೆಳಗ್ಗೆ 11 ಗಂಟೆಗೆ ಪಕ್ಷಾತೀತವಾಗಿ ಹಾಗೂ ಸಂಘ ಸಂಸ್ಥೆಗಳಿಂದ ನೆರೆ ಸಂತ್ರಸ್ತರಿಗೆ ದೇಣಿಗೆ ಸಂಗ್ರಹಿಸಲಾಗುವುದು. ದಿನಾಂಕ 13/8/2019 ನೆರೆ ಸಂತ್ರಸ್ತರಿಗೆ ದೇಣಿಗೆ ಸಂಗ್ರಹಿಸಲು ಎಲ್ಲಾ ಪಕ್ಷದ ಮುಖಂಡರು ಹಾಗೂ ಸಂಘ ಸಂಸ್ಥೆಯವರು ಸುಮಾರು ಬೆಳಗ್ಗೆ 11 ಗಂಟೆಯಿಂದ ಪ್ರವಾಸಿ ಮಂದಿರದಿಂದ ಹೊರಟು ಶಿರಾದ ಮುಖ್ಯ ಬೀದಿಗಳಲ್ಲಿ ನೆರೆ ಸಂತ್ರಸ್ತರಿಗೆ ಅಂಗಡಿ ವರ್ತಕರು, ವ್ಯಾಪಾರಸ್ಥರು, ಸಾರ್ವಜನಿಕರು ಸಹಾಯ ಮಾಡಲು ಕೋರಿದ್ದರು. ಈ ಸಂದರ್ಭದಲ್ಲಿ ಶಿರಾ ಶಾಸಕ ಬಿ ಸತ್ಯನಾರಾಯಣ್, ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಉಗ್ರೇಶ್, ಮಾಜಿ ಜಿಲ್ಲಾ ಪರಿಷತ್ ಉಪಾಧ್ಯಕ್ಷರಾದ ಮುದುಗಡು ರಂಕ್ಷಾಮಯ್ಯ, ಮಾಜಿ ನಗರಸಭೆ ಸದಸ್ಯರಾದ ರಾಘವೇಂದ್ರ, ಮಾಜಿ ನಗರಸಭೆ ಸದಸ್ಯರಾದ ರಾಮು, ಎಸ್ಎಸ್ ಮೆಡಿಕಲ್ ನಾಗರಾಜು, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಎಸ್ ಎನ್ ಕೃಷ್ಣಯ್ಯ, ಶಿರಾನಗರ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಪಿ ಆರ್ ಮಂಜುನಾಥ್, ಬರಗೂರು ನಟರಾಜ್, ಸಿಸಿ ಬ್ಯಾಂಕ್ ನಿರ್ದೇಶಕರಾದ ಜಿಎಸ್ ರವಿ, ಎಲ್ಲಾ ಪಕ್ಷದ ಮುಖಂಡರು ಮತ್ತು ಸಂಘ ಸಂಸ್ಥೆ ಮುಖಂಡರು ಭಾಗವಹಿಸಿದ್ದರು. ನಮ್ಮ ಮೂರು ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸೇರಿ ಈ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ನಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ, ಇಡೀ ಕರ್ನಾಟಕ ರಾಜ್ಯನೇ ಕೆಲವು ಜಿಲ್ಲೆಗಳು ಬಿಟ್ಟರೆ ಇದು ನೆರೆಯರಿಗೆ ಭೀಕರವಾದಂಥ ನೆರೆಯರಿಗೆ ಆಹುತಿಯಾಗಿ ಸಾವಿರಾರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಪಡೆದು ಕಳ್ಕೊಂಡಿದ್ದಾರೆ. ಸುಮಾರು 40-50 ಜನ ಪ್ರಾಣಹಾನಿಯಾಗಿದೆ, ಸುಮಾರು 15-16 ಜನ ಕಾಣೆಯಾಗಿದ್ದಾರೆ, ಮತ್ತು ಅನೇಕ ಪ್ರಾಣಿ ಪಕ್ಷಿಗಳು ಸಹ ಈ ಭೀಕರವಾದಂಥ ನೆರೆಗೆ ಆಹುತಿಯಾಗಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಅನೇಕ ಕಡೆ ಅವರ ನೆರವಿಗೆ ಧಾವಿಸೋದಕ್ಕೆ ಎಲ್ಲರೂ ಮುಂದಾಗಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲೂ ಸಹ ನಾವು ಯಾವುದಕ್ಕೂ ಹಿಂಜರಿದೆ, ಮಾನವೀಯತೆ ದೃಷ್ಟಿಯಿಂದ ಹಿಂದೆಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ಶಿರಾ ಜನತೆ, ತಾಲೂಕಿನ ಜನತೆ ಹಿಂದಿಲಿದ್ದಿಲ್ಲ. ಆದ್ದರಿಂದ ಇವತ್ತೂ ಸಹ ಪಕ್ಷಾತೀತವಾಗಿ ಎಲ್ಲರೂ ಸಹ ಒಟ್ಟಿಗೆ ಸೇರಿ ನಗರ ಪ್ರದಕ್ಷಿಣೆ ಮಾಡಿ ದಾನಿಗಳು ಕೊಡತಕ್ಕಂಥ ದಾನವನ್ನು ಸಂಗ್ರಹಿಸಿ, ಅಲ್ಲದೆ ಪಕ್ಷಕ್ಕೆ ಯಾರಾದರೂ ದಾನಿಗಳು ಕೊಟ್ಟಿದ್ದರೆ ಅದನ್ನು ಸೇರಿಸಿ ಒಟ್ಟಾರೆ ನಮ್ಮ ತಾಲೂಕಿನಿಂದ ಬೃಹದಾಕಾರದಲ್ಲಿ ಹೆಚ್ಚಿನ ಅನುವನ್ನು ನೀಡಲಿಕ್ಕೆ ನಾವೆಲ್ಲರೂ ಭಾಗವಹಿಸೋಣ ಅನ್ನೋ ದೃಷ್ಟಿಯಿಂದ ಇವತ್ತು ನಿಮ್ಮನ್ನು ಕರೆದು ಕೆಲವು ಅಭಿಪ್ರಾಯಗಳನ್ನು ಕೇಳಿ ಮುಂದಿನ ಗೋಷ್ಠಿಯನ್ನು ನಡೆಸ್ಕೊಡ್ಬೇಕು ಅಂತೇಳಿ ಪಕ್ಷದ ಮೂರು ಪಕ್ಷದ ಅಧ್ಯಕ್ಷರಿಗೂ ರಾಜ್ಯದಲ್ಲಿ ಸುಮಾರು 12-14 ಜಿಲ್ಲೆಗಳಲ್ಲಿ ತುಂಬ ನೆರೆ ಹಾವಳಿಯಾಗಿ ತುಂಬ ಜನಗಳಿಗೆ ತೊಂದರೆಯಾಗಿದೆ ಮತ್ತು ಪ್ರಾಣಿ ಪಕ್ಷಿಗಳುಗಳ ತುಂಬ ಸತ್ತೋಗಿರ್ತವೆ. ಇವತ್ತಿನ ದಿವಸ ದೇಶದ ಎಲ್ಲೆಡೆಯೂ ಆಗಿದೆ, ಗುಜರಾತು, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಎಲ್ಲ ಕಡೆ ಆಗಿದೆ. ಅದರಲ್ಲೂ ನಮ್ಮ ಉತ್ತರ ಭಾಗದಲ್ಲಿ ಕೇಳದಂಥ ಇದಾಗಿದೆ, ನಷ್ಟ ಆಗಿದೆ, ನೆರೆ ಬಂದು ನಷ್ಟ ಆಗಿದೆ. ಪಕ್ಷಿ ಪಕ್ಷಿ ಜಾನುವಾರು ಏನೂ ಇಲ್ಲ ಅಲ್ಲಿಗ. 12 ಜಿಲ್ಲೆಗಳಲ್ಲಿ ನೀವು ದಿನ ನೋಡ್ತಾ ಇದ್ದೀರ ಟಿ ವಿನೊಳಗೆ ಯಾವ ಥರ ನೀವು ಫ್ಲಡ್ಡು ನೀರು ಬರ್ತಾ ಇದೆ ಅಂತ. ಇವತ್ತಿನ ದಿವಸ ಅವರು ತುಂಬ ನಮ್ಮ ಜನಗಳು ತುಂಬ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಊಟ ಮಾಡೋಕ್ಕೂ ಇಲ್ಲ, ನೀರು ಕುಡಿ ಅಷ್ಟೊಂದು ನೀರು ಹರಿತಾ ಇದ್ರು ಕುಡಿಯೋಕ್ಕೆ ಸಹಿತ ನೀರಿಲ್ಲ. ಅವ್ರಿಗೆ ನೀರಿಂದ ಹಿಡಿದು ಪ್ರತಿಯೊಂದು ವಸ್ತುನು ಇಲ್ಲೆಲ್ಲ ನಾವು ಇವತ್ತು ಶಿರಾ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರುಗಳು ಸೇರ್ಕೊಂಡಿದ್ದೀವಿ. ಎಲ್ಲರೂ ನಾಳೆ ಇದು ಮಾಡಿಕೊಂಡು
ನಾಳೆ ಸುಮಾರು ಒಂದು 12 ಗಂಟೆ ಹೊರಟು ಶಿರಾ ಪ್ರತಿಯೊಂದು ರಸ್ತೆನಲ್ಲಿ ಹೋಗಿ ಎಲ್ಲ ವರ್ತಕರಿಗೂ ಎಲ್ಲ ಸಾಮಾನ್ಯ ಎಲ್ಲ ವರ್ಗದ ಜನರಿಗೂ ನಾವು ಅಲ್ಲೇ ಪರಿಸ್ಥಿತಿ ತಿಳಿ ಹೇಳ್ತಾ ನಾವು ಅವ್ರು ಏನೇನು ಅನುದಾನ ಕೊಡ್ತಾರೋ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಬೆಳಗಾವಿ ಅಥವಾ ಕಲ್ಬು ಇದಕ್ಕೆ ನಾವು ಎಲ್ಲ ತೊಗೊಂಡೋಗಿ ಹಂಚಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದನ್ನು ತಾವೆಲ್ಲ ಸಹಕರಿಸ್ಬೇಕು ಇದರಲ್ಲಿ ಅಂತೇಳಿ ನಾನು ಇಲ್ಲಿ ಸೇರಿರೋ ಎಲ್ಲರಿಗೂ ಕೇಳ್ತಾ ಮತ್ತು ಮಾಧ್ಯಮ ಮಿತ್ರರನ್ನು ಕೇಳ್ತೀನಿ. ಇವತ್ತೇನು ನಮ್ಮ ರಾಜ್ಯದಲ್ಲಿ ಏನು ಸಂಕಷ್ಟ ಸಿಕ್ಕಿದ್ದಾರೆ ಇವತ್ತು ನಾವು ಅವ್ರ ಜೊತೆಗೆ ಕೈ ಜೋಡಿಸ್ಬೇಕಾಗ್ತದೆ. ಇವತ್ತೇನು ನಮ್ಮ ತಾಲೂಕಿನ ಏನು ಸಂಘ ಸಂಸ್ಥೆಗಳಿದ್ದಾವೆ, ಮಂಡಿ ವರ್ತಕರು ಇದ್ದಾರೆ, ಇವತ್ತೇನು ಏನು ಜವಳಿ ಅಂಗಡಿ ವರ್ತಕರು ಏನಿದ್ದಾರೆ, ಇವತ್ತು ಏನೇನು ಫ್ಯಾಕ್ಟ್ರಿಗಳು ಇಟ್ಕೊಂಡಿದ್ದಾರೆ ಅವರೆಲ್ಲ ದಯವಿಟ್ಟು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಬೀದಿ ಬೀದಿಯಲ್ಲಿ ಭಿಕ್ಷೆ ಎತ್ತಿ ಅವರಿಗೆ ನಾವು ಕಳಿಸ್ಬೇಕಾಗ್ತದೆ. ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವ್ರಿಗೆ ಅವ್ರ ಜೊತೆಗೆ ನಾವು ಸಹ ಕೈ ಜೋಡಿಸಿ ನಾವು ಕಷ್ಟಕ್ಕೆ ಅಂತ ಹೇಳ್ತಾ ನಮ್ಮ ಶಿರಾದ ರಂಗನಾಥ ನಗರದಲ್ಲಿ ನವೋದಯ ವೇದಿಕೆ ಹಾಗೂ ಸಾರ್ವಜನಿಕರಿಂದ ನೆರೆ ಸಂತ್ರಸ್ತರಿಗೆ ದೇಣಿಗೆ ಸಂಗ್ರಹಿಸಲಾಯಿತು. ಆತ್ಮೀಯರೇ, ಶಿರಾನಗರದ ನವೋದಯ ವೇದಿಕೆಯ ರಂಗನಾಥ ನಗರದ ವತಿಯಿಂದ ಹಾಗೂ ರಂಗನಾಥ ನಗರದ ಸಮಸ್ತ ನಾಗರಿಕರ ಪರವಾಗಿ ಇತ್ತೀಚೆಗೆ ಏನು ಮಹಾ ಪ್ರವಾಹವನ್ನು ಸಂಭವಿಸಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಆ ಜನಗಳಿಗೆ ಸೂರು ಇಲ್ಲದಂಥ ಜನಗಳಿಗೆ ಅವರಿಗೆ ಅನ್ನ ಆಹಾರ ಸಾಮಗ್ರಿಗಳನ್ನು ಒದಗಿಸುವ ಒಂದು ಕಾರ್ಯಕ್ರಮವನ್ನು ನಮ್ಮ ವೇದಿಕೆ ಪರವಾಗಿ ಹಾಗೂ ನಾಗರಿಕರ ಪರವಾಗಿ ನಾವು ಹಮ್ಮಿಕೊಳ್ಳಲಾಗಿದೆ. ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ವೇದಿಕೆಯ ಎಲ್ಲ ಸದಸ್ಯರು ಹಾಗೂ ರಂಗನಾಥ ನಗರದ ಸಮಸ್ತ ನಾಗರಿಕರು ತಮ್ಮ ಕೈಲಾದಷ್ಟು ಅಕ್ಕಿ ದಾನವನ್ನು ನೀಡಿದ್ದಾರೆ. ಇದು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಿಗಳಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿ ಏನು ಧಾನ್ಯ ಸಂಗ್ರಹ ಆಗಿದೆ ಅದು ಪೂರ್ಣ ಪ್ರಮಾಣದಲ್ಲಿ ನೆರೆ ಸಂತ್ರಸ್ತರಿಗೆ ಸದುಪಯೋಗ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಈ ಒಂದು ಸಂತ್ರಸ್ತರ ಒಂದು ನೆರವಿಗೆ ಧಾವಿಸಿದಂಥ ಎಲ್ಲ ಉತ್ಸಾಹ ಯುವಕರಿಗೆ, ರಂಗನಾಥ ನಗರದ ಸಮಸ್ತ ನಾಗರಿಕರಿಗೆ ಹಾಗೂ ಹಿರಿಯರಿಗೆ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಗರದ ನಾನು ಜಯರಾಮ್ ಅಂತ, ನವೋದಯ ವೇದಿಕೆಯ ಅಧ್ಯಕ್ಷರು. ಇವತ್ತು ಉತ್ತರ ಕರ್ನಾಟಕದಲ್ಲಾದಂಥ ನೆರೆ ಹಾವಳಿಗೆ ಎಲ್ಲ ಪ್ರಪಂಚದಾದ್ಯಂತ ಎಲ್ಲ ಕೂಡ ತಮ್ಮ ಕೈಲಾದಷ್ಟು ಅಗತ್ಯ ನೆರವಿನ ಸಹಾಯನ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಮಾನವೀಯತೆ ಉಳ್ಳಂಥ ಎಲ್ಲ ನಮ್ಮ ಸಮಾಜದ ಎಲ್ಲ ಇವರು ಕೂಡ ನಾವು ಇವತ್ತು ನಮ್ಮ ಕೈಲಾದಷ್ಟು ಅವರವರ ಶಕ್ತಿಯಾನುಸಾರ ಆಹಾರ ಸಾಮಗ್ರಿಯನ್ನು ಪ್ರತಿಯೊಂದು ಮನೆಯಲ್ಲಿ ನಾವು ರಂಗನಾಥ ನಗರದ ಪ್ರತಿಯೊಂದು ಮನೆಯಲ್ಲಿ ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ. ಆ ಒಂದು ಕಲೆಕ್ಟ್ ಮಾಡಿದಂಥ ಎಲ್ಲ ಆಹಾರ ಧಾನ್ಯವನ್ನು ನಾವು ಒಂದು ಆಡಳಿತ ಜಿಲ್ಲಾಡಳಿತಕ್ಕೆ ಏನಿದೆ ಅಲ್ಲಿಗೆ ನಾವು ರವಾನೆ ಮಾಡ್ತಾಯಿದ್ದೀವಿ. ಅಲ್ಲಿ ಆದ ಮೂಲಕ ಅದು ಸದ್ವಿನಿಯೋಗ ಆಗಲಿ ಅಂತ ನಾವು ಕೇಳ್ಕೊತಾ ಇದ್ದೀನಿ. ಅದಕ್ಕೆ ನಮ್ಮ ಏನು ನಮ್ಮ ರಂಗನಾಥ ನಗರದ ನಮ್ಮ ಸಕಲ ಯುವಕರು ಕೂಡ ಎಲ್ಲರೂ ಕೂಡ ಸಮಸ್ತ ನಾಗರಿಕರು ಕೂಡ ಕೈ ಜೋಡಿಸಿದ್ದಾರೆ. ಅವರಿಗೆ ಕೂಡ ನಾವು ಈ ಒಂದು ಕಲೆಕ್ಟ್ ಮಾಡೋದಕ್ಕೆ ಸಹಾಯ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಈ ಮೂಲಕ ಸದ್ವಿನಿಯೋಗ ಆಗಲಿ ಅಂತ ನಾನು ಈ ಮೂಲಕ ಅಪೇಕ್ಷೆ ಪಡ್ತೇನೆ. ರಾಜಣ್ಣ, ಶಿಕ್ಷಕರದವರು, ಈ ಒಂದು ನೆರೆ ಹಾವಳಿ ಈಗಾಗಲೇ 12 ದಿನಗಳಿಂದ ಸತತವಾಗಿ ಸುರಿತಕ್ಕಂಥ ಮಳೆ ಮತ್ತು ಪ್ರವಾಹ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಕ್ಕಂಥ ಸಂದರ್ಭದಲ್ಲಿ ಆ ಜನ ಜಾನುವಾರುಗಳು ತಮ್ಮ ನೆಲೆಯನ್ನು ಕಳ್ಕೊಂಡಿದ್ದಾವೆ. ಕಳ್ಕೊಂಡು ಆಶ್ರಯ ಇಲ್ಲದೇ ಅವರ ಸ್ಥಿತಿ ಇವತ್ತು ತುಂಬ ಚಿಂತಾಜನಕವಾಗಿದೆ. ಅಂಥ ಒಂದು ಸ್ಥಿತಿಯಲ್ಲಿ ಸರ್ಕಾರ ಸಂಘ ಸಂಸ್ಥೆಗಳು ಕೂಡ ನೆರವು ಬಹಳ ಅಗತ್ಯವಾಗಿ ಬೇಕಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ರಂಗನಾಥ ನಗರದಿಂದ ಎಲ್ಲ ನಾಗರಿಕರ ವತಿಯಿಂದ ಎಲ್ಲ ಒಂದು ತಂಡ ಇವತ್ತು ಒಂದು ನೆರೆ ಒಂದು ಅವಳಿಂದ ಏನು ತತ್ತರಿಸೋಗಿದ್ದಾರೆ ಅವರಿಗೆ ತಾತ್ಕಾಲಿಕವಾಗಿ ಅಲ್ಲಿ ಗಂಜಿ ಕೆದಣನ್ನು ಮಾಡಿದರೂ ಕೂಡ ನಾವು ಕೂಡ ನಮ್ಮ ಕೈಲಾದಷ್ಟು ಸಹಾಯವನ್ನು ಆಹಾರ ಸಾಮಗ್ರಿಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿದ್ದೀವಿ, ಅದನ್ನು ಅಲ್ಲಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಿದ್ದೀವಿ. ಆ ಒಂದು ನೆರೆ ಹಾವಳಿಯ ಸಂತ್ರಸ್ತರಿಗೆ ಇದು ತಲುಪಲಿ,
ಅವರ ಬದುಕು ಹಸನ ಆಗಲಿ, ಆದಷ್ಟು ಬೇಗ ಸರ್ಕಾರ ಅದಕ್ಕೆ ಅವರಿಗೆ ಒಳ್ಳೆಯ ಒಂದು ಬದುಕನ್ನು ಕಟ್ಕೊಡ್ಲಿ ಆದಷ್ಟು ಬೇಗ ಅಂತೇಳಿ ಕೇಳ್ಕೊಳ್ತಾ ಈ ನನ್ನ ಮಾತನ್ನು ಮುಗಿಸ್ತೇನೆ. ಹೆಸರು ಸಾವಿತ್ರಮ್ಮ ಅಂತೇಳಿ, ನಾನು ನವೋದಯ ವೇದಿಕೆ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಹಾಗಾಗಿ ಇವತ್ತೇನು ನಾವು ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಪ್ರವಾಹ ಆಗಿದೆ, ಆ ಒಂದು ಪರಿಸ್ಥಿತಿಯನ್ನು ನೋಡಿ ನಮ್ಮ ರಂಗನಾಥ ನಗರದ ನಾಗರಿಕರು ಮತ್ತು ನವೋದಯ ವೇದಿಕೆಯ ಪರವಾಗಿ ನಾವು ಇವತ್ತು ಏನು ಒಂದು ಆಹಾರ ಸಾಮಗ್ರಿಯನ್ನು ಒಂದು ಕಲೆಕ್ಟ್ ಮಾಡಿದ್ದೀವಿ. ಇದೆಲ್ಲನೂ ಕೂಡ ಅವರಿಗೆ ತಲುಪಬೇಕು ಅನ್ನೋದು ನಮ್ಮ ಎಲ್ಲರದು ಮಹದಾಸೆಯಾಗಿದೆ. ಹಾಗಾಗಿ ಈ ಒಂದು ಚಾನಲ್ ಮುಖಾಂತರ ಕೇಳ್ಕೊಳ್ತಾ ಇರೋದಿಷ್ಟೇ, ನಾವು ಇದೇನೆಲ್ಲ ಸಂಗ್ರಹಣೆ ಮಾಡಿ ಕಳಿಸ್ತಾ ಇದ್ದೀವಿ, ದಯವಿಟ್ಟು ಇದು ಸದ್ವಿನಿಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಹೆಸರು ಜಯರಾಜ್ ಅಂತ. ಇಲ್ಲಿ ನವೋದಯ ವೇದಿಕೆ ರಂಗನಾಥ್ ನಗರದವರು ಎಲ್ಲ ಅಕ್ಕಿ ಎಲ್ಲ ಕಲೆಕ್ಟ್ ಮಾಡೋರು, ಅಕ್ಕಿ ಬೇಳೆ ರಂಗನಾಥ್ ನಗರದವ್ರು ಎಲ್ಲರಿಗೂ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಮನೆ ಕಾಣೋಕ್ಕೂ ತಿನ್ನೋಕ್ಕೂ ಆಹಾರ ಇಲ್ಲದೆ ಜನ ಪರದಾಡ್ತವ್ರೆ. ಅಂಥದ್ರಾಗೆ ನಮ್ಮ ರಂಗನಾಥ್ ನಗರ ಸ್ಪಂದಿಸಿ ಇಷ್ಟು ಅಕ್ಕಿಗಳನ್ನ ಸ್ಪಂದಿಸಿ ಕೊಟ್ಟವರೆ, ಅದನ್ನು ಅಲ್ಲಿ ದಯವಿಟ್ಟು ಕಳಿಸ್ಬೇಕಂತ ಹೇಳ್ತಾ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.